ನಾನು ಹೇಳೋದ್ರ ಕಡೆ ನೀವು ಗಮನ ಕೊಡದೆ ಇದ್ರೆ ಏನು ಮಾತಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತಾ ಇಲ್ಲ ಜೀವನದ ಎಲ್ಲ ಅಂಶಗಳ ಬಗ್ಗೆನೂ ಇದು ನಿಜ ತಾನೆ ನೀವೊಂದು ವಿಷಯಕ್ಕೆ ಗಮನ ಕೊಡದೇ ಇದ್ರೆ ಏನು ತಿಂತಿದ್ದೀರಾ ಏನು ಉಸಿರಾಡ್ತಿದ್ದೀರಾ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲ್ಲ ಹೆಚ್ಚಿನ ಜನ ಹೂವಿನ ವಾಸನೆಯನ್ನು ಕೂಡ ಗಮನಿಸೋದಿಲ್ಲ ಕಲ್ಲಿನ ತರಹ ನಡೀತಾ ಇದ್ದಾರೆ ಅಷ್ಟೇ ಅಥವಾ ಗೂಳಿ ತರಹ ಯಾಕಂದರೆ ಅವರು ನಿಮಗೆ ಗೊತ್ತಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಗೂಳಿನ ಪೂಜಿಸ್ತಾರೆ ಅದರಿಂದ ಸೋ ವಿಕಾಸದ ಪ್ರಕ್ರಿಯೆಯಲ್ಲಿ ಹಿಂದಕ್ಕೆ ಹೋದ ಹಾಗೆ ನೀವು ಗೂಳಿ ಥರ ನಡೀತಿರೋ ಅಥವಾ ಕರಡಿ ಥರಾನೋ ಅದು ವಿಕಾಸದ ಹಿನ್ನಡೆ ಅಷ್ಟೇ ನೀವು ಮನುಷ್ಯರಾಗಿ ವಿಕಾಸ ಆಗೋಕೆ ಲಕ್ಷಾಂತರ ವರ್ಷ ತೊಗೊಂಡಿದ್ದೀರಾ ನೀವೀಗ ಹಿಂದಕ್ಕೆ ಹೋಗಬಾರ್ದು ಮನುಷ್ಯ ಆಗೋದರ ಅರ್ಥ ಅಂದರೆ ಮನುಷ್ಯ ಜೀವಿಯ ವಿಶಿಷ್ಟತೆ ಅಂದರೆ ಬೇರೆ ಪ್ರಾಣಿಗಳು ಮಾಡೋದನ್ನೇ ನಾವು ಮಾಡ್ತೇವೆ ಆದರೆ ನಾವು ಅದೇ ಕೆಲಸನ ಪ್ರಜ್ಞಾಪೂರ್ವಕವಾಗಿ ಮಾಡಬಹುದು ಅದು ದೊಡ್ಡ ವ್ಯತ್ಯಾಸ ನಿಮಗೆ ಮಾಡೋ ಕೆಲಸದ ಕಡೆ ಅಥವಾ ಮಾಡದೇ ಇರೋ ಕೆಲಸದ ಬಗ್ಗೆ ಸಾಕಷ್ಟು ಗಮನ ಇಲ್ಲದೇ ಇದ್ದರೆ ಯಾವುದನ್ನೂ ಪ್ರಜ್ಞೆಯಿಂದ ಮಾಡೋಕ್ಕಾಗಲ್ಲ ವಿಶೇಷವಾಗಿ ನೀವು ಮಾಡದೇ ಇರೋ ಕೆಲಸಗಳ ಬಗ್ಗೆ ಸಂಪೂರ್ಣ ಗಮನ ಇರಬೇಕು ಇಲ್ಲದಿದ್ರೆ ಅವು ನಿಮ್ಮಲ್ಲಿ ನುಸುಳುತ್ತವೆ ಆದ್ದರಿಂದ ಈ ಗಮನದ ಕೊರತೆ ರೋಗ ಆಗಿರೋ ಕಾರಣ ಅಂದರೆ ಜನರ ಮನಸ್ಸಲ್ಲಿ ಶಿಕ್ಷಣ ಅಂದರೆ ಕೇವಲ ಮಾಹಿತಿ ಅನ್ನೋ ಭಾವನೆ ಬೇರೂರಿದೆ ಶೈಕ್ಷಣಿಕ ವ್ಯವಸ್ಥೆಯ ಸಂಪೂರ್ಣ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ನಿಮ್ಮ ಮೇಲೆ ಮಾಹಿತಿ ಗುಡ್ಡೆ ಹಾಕೋದು ನೀವು ಬಾಲ್ಯದಿಂದಲೇ ಮಕ್ಕಳಿಗೆ ಹೆಚ್ಚು ಹೆಚ್ಚು ಮಾಹಿತಿನ ಮನಸ್ಸಿನ ಮೇಲೆ ಗುಡ್ಡೆ ಹಾಕ್ತಾ ಹೋದ ಹಾಗೆ ಅವರು ಗಮನದಿಂದ ಹೆಚ್ಚು ವಿಮುಖರಾಗ್ತಾ ಹೋಗ್ತಾರೆ ಏಕೆಂದರೆ ಏನೂ ತಿಳಿಯದೇ ಇದ್ದರೂ ಮಾಹಿತಿ ಅನ್ನೋದು ನಿಮಗೆ ಎಲ್ಲ ತಿಳಿದಿದೆ ಅನ್ನೋ ತಪ್ಪು ಭಾವನೆ ಕೊಡುತ್ತೆ ಇವತ್ತು ಫ್ಯಾಷನ್ ಆಗಿದೆ ನಿಮ್ಮನ್ನು ಇವತ್ತು ಡಿನ್ನರ್ ಪಾರ್ಟಿಗೆ ಆಹ್ವಾನಿಸಿದರೆ ನೀವು ಗೂಗಲ್ನಿಂದ ನೂರು ಬಿಲಿಯನ್ ಗ್ಯಾಲಕ್ಸಿಗಳ ಬಗ್ಗೆ ಮಾಹಿತಿ ಒಟ್ಟು ಮಾಡ್ತೀರಿ ಅವೆಲ್ಲಕ್ಕೂ ಹೆಸರು ಮತ್ತು ಸಂಖ್ಯೆ ಕೊಟ್ಟಿರ್ತಾರೆ ಸರಿ ತಾನೆ ಓ ಐನೂರ ಐವತ್ತಾರು ಬಿ ಸಿಡ್ ಗ್ಯಾಲಕ್ಸಿ ನಿಮಗೆ ಗೊತ್ತಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ಗೊತ್ತು ನೀವು ಗೂಗಲ್ ಮಾಡಿ ಈ ಎರಡು ವಾಕ್ಯ ತಗೊಂಡು ಡಿನ್ನರ್ ಪಾರ್ಟಿಗೆ ಹೋಗ್ತೀರಿ ಯಾರಾದರೂ ಹೇಗಿದ್ದೀರಿ ಅಂತ ಕೇಳಿದರೆ ಸಾಕು ನಿಮಗೆ ಈ ಟ್ರಿಲಿಯನ್ ಮೈಲುಗಳ ಬೆಳಕಿನ ವರ್ಷ ದೂರ ಇರೋ ಗ್ಯಾಲಕ್ಸಿ ಬಗ್ಗೆ ಗೊತ್ತಾ ಯಾವುದು ಬಿ ಬಿ ಅದೇನೋ ಅದರ ಬಗ್ಗೆ ಮಾತಾಡ್ತೀರಿ ಎಲ್ಲರೂ ನಿಮ್ಮನ್ನು ಬುದ್ಧಿವಂತ ಅಂತ ಭಾವಿಸ್ತಾರೆ ಈಗ ಪ್ರಪಂಚದಲ್ಲಿ ಇರೋ ಸಂಪೂರ್ಣ ಸಮಸ್ಯೆ ಅಂದರೆ ಇದೆ ವಿಯರ್ಮೇಶನ್ ಫಾರ್ ಫರ್ ನಾವು ಮಾಹಿತಿನ ಬುದ್ಧಿವಂತಿಕೆ ಅಂತ ತಪ್ಪಾಗಿ ತಿಳಿತಾ ಇದ್ದೀವಿ ಒಬ್ಬ ಉದ್ಯಮಿಯಾಗಲಿ ಅಥವಾ ಯಾರಾದರೂ ಸರಿ ಯಾವುದಾದರೂ ಸನ್ನಿವೇಶಗಳ ಮೂಲಕ ಹೋಗಬೇಕು ಅಂದರೆ ಬೇಕಾಗಿರೋದು ಬುದ್ಧಿವಂತಿಕೆ ಕೇವಲ ಮಾಹಿತಿ ಅಲ್ಲ ಮಾಹಿತಿ ಒಂದು ಥರದಲ್ಲೇ ಉಪಯೋಗವಾಗುತ್ತೆ ಆದರೆ ಬುದ್ಧಿವಂತಿಕೆ ನಿಮ್ಮನ್ನು ನಿರ್ದಿಷ್ಟ ಸನ್ನಿವೇಶಗಳಿಂದ ವಿಶಿಷ್ಟ ರೀತೀಲಿ ಮುಂದೆ ತಗೊಂಡು ಹೋಗುತ್ತೆ ಬೇರೆಯವರು ಮಾಡಿದ ರೀತಿಯಲ್ಲಿ ಅಲ್ಲ ನಾವು ಮಾಹಿತಿನ ಬುದ್ಧಿವಂತಿಕೆ ಅಂತ ತಪ್ಪಾಗಿ ತಿಳಿತಾ ಇದ್ದೀವಿ ಒಂದು ಬಾರಿ ನೀವು ವಿಪರೀತ ಮಾಹಿತಿನ ಸಂಗ್ರಹ ಮಾಡಿಕೊಂಡ್ರೆ ಈಗ ಗಮನದಲ್ಲಿರೋದು ದೊಡ್ಡ ಸಮಸ್ಯೆ ಆಗುತ್ತೆ ಒಂದು ಸಲ ನಿಮಗೆ ಗಮನ ಇಲ್ಲದಿದ್ದರೆ ನಿಮಗೆ ಗಮನ ಹಿಡಿದಿಡೋ ಸಾಮರ್ಥ್ಯ ಇರದಿದ್ದರೆ ನೀವು ಬುದ್ಧಿವಂತಿಕೆಯಿಂದ ಯೋಚಿಸೋ ಸಾಮರ್ಥ್ಯನೂ ಕಳ್ಕೊತೀರಿ ನೀವು ನಿಮ್ಮ ಜ್ಞಾಪಕ ಶಕ್ತಿಯಿಂದ ಮಾಹಿತಿಯನ್ನು ಮೆಲುಕ ಹಾಕುತ್ತೀರಿ ಅಷ್ಟೇ ಒಂದು ಸುಂದರವಾದ ಘಟನೆ ಇದೆ ನೀವು ಆಂಡ್ರೂ ಕಾರ್ನಿಗೆ ಹೆಸರು ಕೇಳಿದ್ದೀರಾ ಆಂಡ್ರೂ ಕಾರ್ನಿಗೆ ತಮ್ಮ ಉದ್ಯಮಾನ ಪ್ರಾರಂಭ ಮಾಡಿದಾಗ ಸ್ವಲ್ಪ ಸಮಯದಲ್ಲಿ ಇವರು ತುಂಬ ಯಶಸ್ವಿಯಾದರು ತುಂಬ ಹಣ ಮಾಡಿದರು ಅದು ಗೂಗಲ್ ಫೇಸ್ಬುಕ್ ಟ್ವಿಟರ್ಗಳ ಯುಗ ಆಗಿರಲಿಲ್ಲ ಎರಡು ವರ್ಷದಲ್ಲಿ ಕೋಟ್ಯಧಿಪತಿ ಆಗೋ ಸಮಯ ಅದಾಗಿರಲಿಲ್ಲ ಆ ದಿನಗಳಲ್ಲಿ ಜನ ದುಡ್ಡು ಮಾಡೋಕ್ಕೆ ಉತ್ಪಾದನೆ ಮಾಡೋ ವ್ಯವಸ್ಥೆಯನ್ನು ಸ್ಥಾಪಿಸಬೇಕಿತ್ತು ಅದು ಒಂದು ದಶಕ ಅಥವಾ ಹಲವಾರು ಪೀಳಿಗೆ ತಗೊಳ್ತಾ ಇತ್ತು ಆದರೆ ಈ ವ್ಯಕ್ತಿ ಸ್ವಲ್ಪೇ ಸಮಯದಲ್ಲಿ ತುಂಬಾ ಹಣ ಮಾಡದ ಜನರಿಗೆ ಸಂಶಯ ಬಂತು ಅಮೆರಿಕ ಸರ್ಕಾರಕ್ಕೂ ಇವನೇನೋ ತಪ್ಪು ಕೆಲಸ ಮಾಡ್ತಾ ಇರಬೇಕು ಅನ್ನೋ ಸಂಶಯ ಬಂತು ಹಾಗಾಗಿ ಅವರು ಸೆನೆಟ್ ತನಿಖಾ ಕಮಿಟಿನ ನೇಮಕ ಮಾಡಿದ್ರು ಅವರು ಅವನನ್ನ ಸಾಧ್ಯ ಇರೋ ಎಲ್ಲ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು ಮತ್ತೆ ಅವನ ವ್ಯವಹಾರದಲ್ಲಿ ಏನೂ ತಪ್ಪು ಕಾಣಿಸ್ಲಿಲ್ಲ ದುಡ್ಡು ಹೇಗೆ ಗಳಿಸಿದೆ ಮತ್ತು ಹೇಗೆ ಯಶಸ್ವಿಯಾಗಿದ್ದಿ ಅಂತ ಅವನ್ನ ಕೇಳಿದ್ರು ಕಾರ್ನಿಗೆ ತುಂಬಾ ಸರಳವಾದ ಸಂಗತಿ ಹೇಳಿದ ನೋಡಿ ನನ್ನ ಮನಸ್ಸನ್ನ ಸತತವಾಗಿ ಐದು ನಿಮಿಷಗಳ ಕಾಲ ಯಾವುದರ ಮೇಲಾದರೂ ಕೇಂದ್ರೀಕರಿಸಬಲ್ಲೆ ಐದು ನಿಮಿಷ ನಿಮ್ಮಲ್ಲಿ ಯಾರಿಗಾದರೂ ಅದು ಸಾಧ್ಯನಾ ಎಲ್ಲಾ ಸೆನೆಟರ್ಗಳು ಹೇಳಿದ್ರು ಐದು ನಿಮಿಷದಲ್ಲಿ ಏನು ಸಮಸ್ಯೆ ಇದೆ ಅವನೊಂದು ಪ್ರಯೋಗ ಸಿದ್ಧಪಡಿಸಿದ ತಮ್ಮ ಗಮನಾನ ಹಿಡ್ದಿಡೋ ಪ್ರಯತ್ನ ಮಾಡಿದ್ರು ಅವರಿಗೆ ಕೆಲವೇ ಸೆಕೆಂಡ್ವರೆಗೂ ಕೇಂದ್ರೀಕರಿಸಕ ಆಗಲಿಲ್ಲ ಒಂದು ಕ್ಷಣ ಇಲ್ಲಿ ಒಂದು ಕ್ಷಣ ಅಲ್ಲಿ ಹೆಚ್ಚಿನ ಮನುಷ್ಯರ ಸ್ಥಿತಿ ಇದೇ ಆಗಿದೆ ಕಡೆಗೆ ಅವನು ಹೇಳ್ದ ಅಮೆರಿಕಾನ ನೀವು ನಡೆಸಬಾರದು ಹೀಗಾಗಿ ಮನುಷ್ಯನ ಸಾಮರ್ಥ್ಯ ನಮ್ಮೊಳಗೆ ಚಿತ್ತ ಅನ್ನೋದಿದೆ ನೋಡಿ ಇಂಗ್ಲಿಷ್ನಲ್ಲಿ ಮೈಂಡ್ ಅಂದರೆ ಒಂದೇ ಹೆಚ್ಚಾಗಿ ನಿಮ್ಮ ಮನಸ್ಸಿನ ನೆನಪಿನ ಶಕ್ತಿಯ ಭಾಗನ ಮನಸ್ಸು ಅಂತ ತಿಳಿದಿದ್ದೀರಿ ಯೋಗ ಪದ್ಧತಿಯಲ್ಲಿ ಮನಸ್ಸಿಗೆ ಮುಖ್ಯವಾಗಿ ನಾಲ್ಕು ಅಂಶಗಳಿವೆ ನಾನು ಅವುಗಳ ವಿವರಗಳಿಗೆ ಈಗ ಹೋಗಲ್ಲ ಆದರೆ ಮನಸ್ಸಿನ ಜ್ಞಾಪಕ ಶಕ್ತಿಯ ಭಾಗ ಕನಿಷ್ಠ ಪ್ರಾಮುಖ್ಯತೆ ಪಡೆದಿದೆ ಪ್ರಜ್ಞೆಯ ಜೊತೆ ಸಂಬಂಧ ಇರೋ ಚಿತ್ತ ಅತ್ಯಂತ ಮುಖ್ಯವಾಗಿದೆ ನಿಮ್ಮ ಚಿತ್ತದ ಆಕಾರ ನಿಮಗೆ ತಿಳಿದರೆ ಆ ಆಕಾರ ಯಾವಾಗಲೂ ಪ್ರಕಟವಾಗುತ್ತೆ ಯಾಕಂದರೆ ಅದು ಜೀವನ ಸೃಷ್ಟಿಸುವ ವಸ್ತುವಿನಿಂದ ಶಕ್ತಿ ಭರಿತವಾಗಿದೆ ಅದಕ್ಕೆ ಪದಗಳ ಕೊರತೆಯಿಂದ ನಾವು ಪ್ರಜ್ಞೆ ಅನ್ನೋ ಪದ ಉಪಯೋಗಿಸ್ತೀವಿ ಅದು ಜೀವನದ ಆಧಾರವಾಗಿದೆ ಸಲ ನಿಮ್ಮ ಮನಸ್ಸು ಅದಕ್ಕೆ ಬದ್ಧವಾದರೆ ಆಗ ನಿಮ್ಮ ಮನಸ್ಸು ಯಾವ ಆಕಾರ ತಗೊಳ್ಳುತ್ತೋ ಮನಸ್ಸು ಮೋಡದ ತರಹ ಬೇಕಾದ ಆಕಾರ ಪಡೆಯುತ್ತೆ ನೀವು ಅದನ್ನು ದೇವರ ಥರನಾದರೂ ಅಥವಾ ದೇವದ ಥರನಾದರೂ ಮಾಡಬಹುದು ಅದರಿಂದ ಹಂದಿ ಮಾಡಬಹುದು ನಿಮಗೆ ಬೇಕಾದ್ದನ್ನು ಮಾಡಬಹುದು ಅದು ಆಕಾರ ಇಲ್ಲದೆ ಇರೋ ವಸ್ತು ನಿಮ್ಮ ಚಿತ್ತಕ್ಕೆ ಯಾವ ಆಕಾರ ಕೊಡ್ತೀರೋ ಅದು ಪ್ರಪಂಚದಲ್ಲಿ ಯಾವಾಗಲೂ ವ್ಯಕ್ತವಾಗುತ್ತೆ ಯಾಕಂದ್ರೆ ಅದು ಜೀವನ ಸೃಷ್ಟಿಸುವ ಶಕ್ತಿಯಿಂದ ಸಶಕ್ತವಾಗಿದೆ ಹಾಗಾಗಿ ಚಿತ್ತ ಮನಸ್ಸಿನ ಮುಖ್ಯವಾದ ಅಂಶ ಜ್ಞಾಪಕ ಅಲ್ಲ ಭೌತಿಕ ಸಂಗತಿಗಳನ್ನು ನಿರ್ವಹಿಸಲಿಕ್ಕೆ ಜ್ಞಾಪಕ ಶಕ್ತಿ ಮುಖ್ಯವಾಗಿದೆ ಏನೇ ಆದರೂ ಒಬ್ಬ ಉದ್ಯಮಿ ಕೇವಲ ವಸ್ತುಗಳನ್ನು ನಿರ್ವಹಿಸಕ್ಕೆ ಪ್ರಯತ್ನ ಮಾಡ್ತಿರಬಹುದು ಅದು ಸರಿ ಆದರೆ ಉದ್ಯಮಿಯ ಬದುಕು ಅತ್ಯಾಕರ್ಷಕ ಕಾರ್ಯ ಆಗಬೇಕು ಅಂತ ನಾನು ಬಯಸ್ತೀನಿ ಯಾವುದರಲ್ಲಿ ಅವರ ಹೊಸ ಸಾಧ್ಯತೆಗಳನ್ನು ಅನ್ವೇಷಿಸುವ ಪ್ರಕ್ರಿಯೆ ನಿಜವಾಗಲು ಹೊಸ ಸಾಧ್ಯತೆಗಳಾಗಿ ಅವರ ಅನುಭವದಲ್ಲಿ ಬರಬೇಕು ಬರೀ ಆರ್ಥಿಕ ಸಾಧ್ಯತೆಯಾಗಲ್ಲ ಆ ಸಾಧ್ಯತೆ ಒಬ್ಬ ಉದ್ಯಮಿಯ ಬದುಕಿನಲ್ಲಿದೆ ಅವರು ತಮ್ಮ ಉದ್ಯಮಶೀಲತೆಯ ಆಧ್ಯಾತ್ಮಿಕ ಸಾಧ್ಯತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಾಗಿ ಅಥವಾ ಒಂದು ಜೀವಿಯ ಬದಲಾವಣೆಯಾಗಿ ಮಾಡಬಹುದು ಇದನ್ನು ಪ್ರತಿಯೊಬ್ಬರೂ ಅನ್ವೇಷಿಸಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ನಾವು ಆಧ್ಯಾತ್ಮಿಕ ಅಂಶನ ತರೋ ಪ್ರಯತ್ನ ಮಾಡ್ತಿದ್ದೀವಿ ಇದರಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ಯಶಸ್ಸು ಸುಲಭವಾಗಿ ಬರುತ್ತೆ ಯಾವುದೇ ಪವಾಡದಿಂದ ಯಶಸ್ಸು ಸುಲಭವಾಗಿ ಬರಲ್ಲ ಅದು ಬರ್ತಿರೋದು ನಿಮ್ಮ ಪೂರ್ಣ ಸಾಮರ್ಥ್ಯದಿಂದ ನೀವು ಕಾರ್ಯನಿರ್ವಹಿಸೋ ಕಾರಣ ನೀವು ಮಾಡಬೇಕಂದ್ರೆ ಅವರು ಶಾಲೆಯಲ್ಲಿ ಮೂರು ಕಾಲಿನ ಪಂದ್ಯ ಅನ್ನೋದೊಂದು ಇಟ್ಟಿರ್ತಾರೆ ನಿಮಗೆ ಮೂರು ಕಾಲ ಸಿಕ್ಕರೂ ನೀವು ನಿಧಾನವಾಗಿ ಓಡ್ತೀರಿ ಎರಡು ಕಾಲಿಂದ ನೀವು ವೇಗವಾಗಿ ಓಡ್ತೀರಿ ಹೌದು ತಾನೆ ಹಾಗೆ ನೋಡಿದರೆ ಮೂರು ಕಾಲಿಂದ ಸಂಖ್ಯೆಯ ದೃಷ್ಟಿಯಿಂದ ನೋಡಿದರೆ ನೀವು ಹೆಚ್ಚು ಸಮರ್ಥರಾಗಬೇಕು ಅದೇ ಇರೋದು ಹೀಗೆ ಹೆಚ್ಚು ಮಾಹಿತಿಯಿಂದ ಹೆಚ್ಚು ಮಾಹಿತಿ ಅಂದರೆ ನಿಮ್ಮದಲ್ಲದೇ ಇರೋದನ್ನ ನಿಮ್ಮ ಜ್ಞಾಪಕ ಶಕ್ತಿಗೆ ಜೋಡಿಸ್ತೀರಿ ಮತ್ತು ಅದರ ಜೊತೆ ನಿಮ್ಮನ್ನು ಗುರುತಿಸ್ಕೊಳ್ತೀರಿ ನೀವು ಅದನ್ನು ಹೆಚ್ಚು ಹೆಚ್ಚು ಮಾಡಿದ ಹಾಗೆ ನೀವು ಕಡಿಮೆ ಪರಿಣಾಮಕಾರಿಯಾಗ್ತೀರಿ ಆದರೆ ಈಗಿನ ಶಿಕ್ಷಣದ ಸಂಪೂರ್ಣ ಉದ್ದೇಶ ಅಂದ್ರೆ ಮಾಹಿತಿ ಮತ್ತು ಇಂಟರ್ನೆಟ್ ಹನ್ನೆರಡು ವರ್ಷದ ಮಗುಗೆ ಮೇಲೆ ಇರೋ ಗ್ಯಾಲಕ್ಸಿ ಹೆಸರು ಮತ್ತು ಅದು ಟ್ರಿಲಿಯನ್ ಬೆಳಕಿನ ವರ್ಷ ದೂರ ಇದೆ ಅನ್ನೋದು ಗೊತ್ತು ಇದು ಆ ಮಗುಗೆ ಒಳ್ಳೆಯದಲ್ಲ ಯಾಕಂದರೆ ಇದು ಜ್ಞಾನ ಅಲ್ಲ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಇದು ಬರೀ ಜಂಬಾ ಕೊಚ್ಕೊಳ್ಳೆ ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನಿಮ್ಮ ಗಮನ ಹರಿಸೋ ಸಾಮರ್ಥ್ಯನ ದೂರ ಮಾಡುತ್ತೆ ಯಾಕಂದರೆ ಗಮನದ ಆಧಾರ ಅಂದರೆ ಬ್ರಹ್ಮಾಂಡದ ಒಂದು ಕಣವೂ ಸರಿಯಾಗಿ ಸಂಪೂರ್ಣವಾಗಿ ನಿಮಗೆ ಗೊತ್ತಿಲ್ಲ ಅನ್ನೋದು ನಿಮ್ಮ ಅನುಭವಕ್ಕೆ ಬರುತ್ತೆ ಒಂದು ಅಣು ಕೂಡ ಅದರ ಸಂಪೂರ್ಣತೆಯಲ್ಲಿ ನಿಮಗೆ ಗೊತ್ತಿಲ್ಲ ಅದಕ್ಕೆ ನಿಮಗೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗೋದು ಇದು ನಂಗೆ ಗೊತ್ತು ಅಂದಾಗ ನಿಮಗೆ ಗಮನ ಕೊಡೋಕ್ಕಾಗಲ್ಲ ಇದು ಮಾಹಿತಿಯ ಅಹಂ ಇದು ನಿಮಗೆ ಗಮನದ ಕೊರತೆಯನ್ನು ತರುತ್ತೆ